ಓಕೆ ದ ಈವ್ನಿಂಗ್ ಪ್ರೈಮ್ ಡಿಬೇಟ್ ನಾವು ನಾಲ್ಕು ಜನ ಗೆಸ್ಟ್ಗಳು ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೇನೆ ಬೆಳಗ್ಗೆ ಸೆವೆನ್ ಓ ಕ್ಲಾಕ್ ಇಂದ ಅಬೀನ್ ಇನ್ ಲೈವ್ ಯು ನನ್ನೊಟ್ಟಿಗೆ ನಾಲ್ಕು ಜನ ನಟರಾಜ್ ಗೌಡ್ರು ಕಾಂಗ್ರೆಸ್ನ ವಕ್ತಾರರು ವೆಲ್ಕಮ್ ಟು ಯು ಗೌಡ್ರೆ ನಮಸ್ತೆ ಹಾಗೆ ಸತೀಶ್ ಅವರು ಆಮ್ ಆದ್ಮಿ ಪಾರ್ಟಿಯ ವಕ್ತಾರರು ನಮಸ್ಕಾರ ಮಹೇಶ್ ಗೌಡ್ರು ಜೆ ಡಿ ಎಸ್ ಇಂದ ಬಂದಿದ್ದಾರೆ ಹಾಗೆ ನಮ್ಮೊಟ್ಟಿಗೆ ರತನ್ ರಮೇಶ್ ಪೂಜಾರಿ ಬಿ ಜೆ ಪಿಯಿಂದ ಬಂದಿದ್ದಾರೆ ವೆಲ್ಕಮ್ ಟು ಯು ಗೌಡ್ರೆ ಇನ್ನೂರ ಮೂವತ್ತೊಂದು ಟೂ ತರ್ಟಿ ಅಂದ್ಕೊಳ್ಳಿ ಒಂದು ಬಿಟ್ಕೊಡ್ತಾರೆ ರಾಹುಲ್ ಗಾಂಧಿ ಅವರು ಟೂ ತರ್ಟಿ ಅದರ್ಸ್ ಏಯ್ಟೀನ್ ಅದರ್ಸಲ್ಲಿ ಒಂದು ಆರು ಜನ ಇಂಡಿಪೆಂಡೆನ್ಸ್ ಇದ್ದಾರೆ ಬೇರೆ ಬೇರವರೆಲ್ಲ ಇದ್ದಾರೆ ಎ ಎಮ್ ಎಮ್ ಅವರು ಇದ್ದಾರೆ ಸುಮಾರು ಜನ ಯಾರೋ ಇದ್ದಾರೆ ಪಿ ಎಮ್ ಕೆ ಪಾರ್ಟಿ ಇದೆ ನಾನು ಗಮನಿಸ್ತಾ ಇದ್ದೆ ಬಿಡಿ ಸಪೋರ್ಟ್ ಮಾಡ್ಬೋದೇನೋ ನಿಮಗೆ ಅನ್ನೋ ಥರದಲ್ಲಿದೆ ಬಟ್ ಇವ್ರು ಟೂ ನೈಂಟಿ ಫೋರ್ ದೆ ಹ್ಯಾವ್ ಒನ್ ದಿ ಬ್ಯಾಟಲ್ ಅದು ಚಾರ್ಸೋ ಪಾರೋ ಚಾರ್ ಸೋ ಹಾವ್ ದೆ ಹ್ಯಾವ್ ಒನ್ ದಿ ಬ್ಯಾಟಲ್ ನೀವು ಹೇಗೆ ಅಬ್ಸರ್ವ್ ಮಾಡ್ತಾ ಇದ್ದೀರಿ ಇದನ್ನು ಹೌ ಆರ್ ಯು ಅಬ್ಸರ್ವಿಂಗ್ ದಿಸ್ ಇಲ್ಲ ಇದೊಂದು ಒಂದು ಸಂಕೀರ್ಣವಾದ ತೀರ್ಮಾನ ಇದು ಜನತೆಯದು ಸಂಕೀರ್ಣವಾದ ತೀರ್ಮಾನ ಏನಂದರೆ ವಿಶ್ವಗುರು ಫಾರ್ ಅದು ಆಗಲಿಲ್ಲ ವಿಶ್ವಗುರಿಗೆ ತ್ರೀ ಸೆವೆಂಟಿ ನಾವು ಆಗಿ ತ್ರೀ ಸೆವೆಂಟಿ ಬರ್ತೀವಿ ತ್ರೀ ನಾಟ್ ತ್ರೀ ಇದೀವಿ ನಾವು ತ್ರೀ ಸೆವೆಂಟಿ ಬರ್ತೀವಿ ಅಂತ ಹೇಳಿದವರು ಅದ್ಭುತ ಆಡಳಿತಗಾರ ಆ ದೇವದೂತ ದೇವರ ಕಳಿಸಿರುವಂಥದ್ದು ಅಂಥ ದೂತ ದೇವದೂತನಿಗೆ ಈ ರೀತಿಯಾಗಿ ಜನ ತಿರಸ್ಕಾರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಾವು ಟೂ ತರ್ಟಿ ಅವ್ರನ್ನ ಟೂ ಫಾರ್ಟಿ ಒಳಗೆ ಸೀಮಿತ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಇದು ನೈತಿಕವಾಗಿ ಮೋದಿಯವರನ್ನ ಜನ ತಿರಸ್ಕಾರ ಮಾಡಿದ್ದಾರೆ ನೈತಿಕವಾಗಿ ಮೋದಿಯವರು ಅದನ್ನು ಒಪ್ಪಿಕೊಂಡು ನಿವೃತ್ತಿ ಆಗುವಂಥ ಸಮಯ ಇದಾಗಿದೆ ಅಂತ ನನಗೆ ಅನ್ನಿಸ್ತದೆ ಯಾಕಂದರೆ ಅಲ್ಲಿ ನಿವೃತ್ತಿ ಆಗ್ತಾರೋ ಬಿಡ್ತಾರೆ ಅದು ಬೇರೆ ವಿಷಯ ಆದರೆ ನೈತಿಕತೆ ಅಂತ ಬಂದಾಗ ಮೌಲ್ಯಗಳು ಅಂತ ಬಂದಾಗ ಜನ ತಿರಸ್ಕಾರ ಯಾಕಂದರೆ ಜನ ಓಟ್ ಹಾಕಿರೋದು ಕೇವಲ ಒಂದು ಆ್ಯಂಗಲ್ ನೋಡ್ಕೊಂಡು ಅಲ್ಲ ಇದು ಬಹಳ ಬಹಳ ಅದಕ್ಕೆ ಸಂಕೀರ್ಣವಾದ ರಿಸಲ್ಟ್ ಅಂತ ಇದೆ ನಾನು ಅದಕ್ಕೆ ಹೇಳಿದ್ದು ಒಂದೇ ಒಂದು ಫಲಿತಾಂಶ ಒಂದೇ ಒಂದು ಸಮೀಕ್ಷೆಯಲ್ಲಿ ದೈನಿಕ್ ಭಾಸ್ಕರ್ ಮಾತ್ರ ದೈನಿಕ್ ಭಾಸ್ಕರ್ ಮಾತ್ರ ಇಂಡಿಯಾ ಮೈತ್ರಿಕೂಟಕ್ಕೆ ನೂರ ನಲವತ್ತೈದರಿಂದ ಇನ್ನೂರು ಒಂದು ಇನ್ನೂರು ಒಂದು ದಾಟಿದ್ದ ಅವರೊಬ್ಬರೇ ಆಮೇಲೆ ದೈನಿಕ್ ಭಾಸ್ಕರ್ ಅವರು ಎನ್ ಡಿ ಎಗೆ ಇನ್ನೂರ ನಲವತ್ತೆಂಟರಿಂದ ಇನ್ನೂರ ತೊಂಬತ್ತೆಂಟು ಈ ಇದನ್ನು ಕೊಟ್ಟಿದ್ರು ಅವ್ರೊಬ್ಬರು ಬಿಟ್ಟರೆ ಮಿಕ್ಕಿದಾರಲ್ಲ ಮುನ್ನೂರೈವತ್ತೈದು ಚಾರ್ ಸಾವಿರ ಹತ್ತಕ್ಕೆ ನಾನ್ನೂರು ಒಂದು ಕೊಟ್ಟಿದ್ರು ಯಾರೋ ಒಬ್ಬರು ನಾನ್ನೂರು ಒಂದು ಕೂಡ ಕೊಟ್ಟಿದ್ರು ಟುಡೇಶ ಚಾಣಕ್ಯ ಹಾಂ ನಾನ್ನೂರೊಂದು ಕೊಟ್ಟು ನಾವು ಅದು ಅದು ಹೇಳಿದ್ವಿ ಸಿ ಸಿಕ್ಕ ಜನ ಪಲ್ಸ್ ಆಫ್ ದಿ ಪೀಪಲ್ ಇಸ್ ಡಿಫ್ರೆಂಟ್ ಬಟ್ ಈ ಸರ್ಕಾರದ ಪ್ರಭಾವ ಸರ್ಕಾರದ ಒಂದು ನೆರಳಲ್ಲಿ ಇವೆಲ್ಲ ಆಗಿ ಮಾಡೋಕ್ಕೆ ಸಾಧ್ಯ ಆಯಿತು ಗೊತ್ತಿಲ್ಲ ಏಜೆನ್ಸಿಗಳು ಅಂತ ನಮಗೆ ನಾವು ವಿಶ್ಲೇಷಣೆ ವೈಯಕ್ತಿಕವಾಗಿ ಮಾಡ್ತಾಯಿದ್ವಿ ಸಿ ಇವತ್ತು ಒಂದು ಎಲ್ಲ ಬದಲಾವಣೆ ಇರೋದ್ರಿಂದ ಒಂದು ಇಂಡಿಯಾ ಮೈತ್ರಿ ಕೂಟಕ್ಕೆ ಯಾರಾದರೂ ಬಿ ಜೆ ಪಿ ಎನ್ ಡಿ ಎಲ್ಲಿರೋ ಇರೋವಂಥವ್ರು ಬಂದು ಸೇರಿ ಸರ್ಕಾರ ರಚಿಸಿದ್ರೆ ಆಗ ಮೋರ್ ಡೆಮೊಕ್ರೆಟಿಕ್ ನಾವು ರಾಹುಲ್ ಗಾಂಧಿರು ಒಮ್ಮೆ ಹೇಳಿದರು ನನಗೆ ಇಷ್ಟೇ ಸೀಟು ಕಂಟೆಸ್ಟ್ ಮಾಡಬೇಕಂತ ನಂದು ಹಠ ಇಲ್ಲ ನಂಬರ್ ಒನ್ ನಂಬರ್ ಟು ನಮ್ಮಲ್ಲಿ ಪ್ರಧಾನಮಂತ್ರಿ ಇವರೇ ಆಗಬೇಕು ಅವರೇ ಆಗಬೇಕಂತ ನಮಗೆ ಹಠ ಇಲ್ಲ ಅಂತ ಸೊ ಆ ನಿಟ್ಟಿನಲ್ಲಿ ಇದು ಡೆಮಾಕ್ರೆಟಿಕ್ ಪ್ರೊಸೆಸ್ ಆಗುತ್ತೆ ಯಾರು ಬೇಕಾದರೂ ಇನ್ನೂರ ಎಪ್ಪತ್ತೆರಡು ಜನದಲ್ಲಿ ಅಥವಾ ಅದನ್ನು ಮೀರಿ ನಮ್ಮದು ಮೈತ್ರಿಕೂಟ ರಚನೆ ಆದರೆ ಸಂಸದರಲ್ಲ ಸೇರಿ ಯಾರಾದರೂ ಪಾರ್ಲಿಮೆಂಟಲ್ಲಿ ಎಂ ಪಿನ ಅನ್ ಪ್ರೈಮ್ ಮಿನಿಸ್ಟರ್ನ ಸೆಲೆಕ್ಟ್ ಮಾಡುವಂಥ ಅವಕಾಶ ಇದೆ ಅವಾಗ ಯಾವಾಗ ಮನಮೋಹನ್ ಸಿಂಗ್ ಅವರಾದರೂ ದೇವೇಗೌಡರಾದರೂ ಗುಜರಾಲ್ ಗುಜ್ರಾಲ್ ಅವರಾದರೂ ಈ ಥರ ಎಲ್ಲ ಆದಾಗ ಅವಕಾಶ ಇತ್ತಲ್ಲ ಆ ಅವಕಾಶ ಈಗ ಮತ್ತೆ ಬಂದಿದೆ ಸೊ ಹಂಗಾಗಿ ಈ ಸಮಯದಲ್ಲಿ ಬೇರೆ ಎಲ್ಲ ರಾಜಕೀಯ ಪಕ್ಷಗಳು ಒಂದು ಆಲೋಚನೆ ಮಾಡಬೇಕಾದಂಥದ್ದು ಮತ್ತು ಸಕಾರಾತ್ಮಕವಾಗಿ ನೋಡಬೇಕಾದಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ನೋಡಬೇಕಾದಂಥ ಒಂದು ಸಮಯ ಬಂದಿದೆ ಹಂಗಾಗಿ ಇದು ನಾನು ಅನ್ಕೊತೀನಿ ಇಂಡಿಯಾ ಮೈತ್ರಿಕೂಟದ ಒಂದು ಸರ್ಕಾರ ಆಗುತ್ತೆ ನಾಳೆ ಅನ್ನೋ ಒಂದು ವಿಶ್ವಾಸ ನಾವು ಬರ್ತಾಯಿದೆ ಆದರೆ ಈ ರಿಸಲ್ಟ್ಸು ನಮಗೆ ತೃಪ್ತಿ ತಂದಿಲ್ಲ ನಾವು ಕಾಂಗ್ರೆಸ್ಸು ನೂರೈವತ್ತು ಸೀಟ್ ಬರುತ್ತೆ ಇಡೀ ದೇಶದಲ್ಲಿ ನಾವು ಇಂಡಿವಿಜುವಲ್ ಆಗಿ ಆಮೇಲೆ ಇಂಡಿಯಾ ಮೈತ್ರಿಕೂಟಕ್ಕೆ ಮುನ್ನೂರು ಮೂವತ್ತು ಬರುತ್ತೆ ಅಂತ ಮುಂಚೆ ಲೆಕ್ಕ ಆಗ್ತಿದೆ ಆಮೇಲೆ ನೆನ್ನೆ ಇನ್ನೂರ ತೊಂಬತ್ತೈದು ಅಂತ ಡೆಲ್ಲಿನಲ್ಲಿ ಎಲ್ಲ ನಾಯಕರು ಸೇರಿ ಒಂದು ವಿಶ್ಲೇಷಣೆ ಮಾಡಿ ಹೇಳಿದರು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಮಗೆ ಬ್ರಹ್ಮದಿರಸನ ಆಗಿದೆ ಡಬಲ್ ಡಿಜಿಟು ನಾವು ಇಪ್ಪತ್ತು ಬರ್ತೀವಿ ಇಪ್ಪತ್ತು ಬರ್ತೀವಿ ನಮ್ಗೆ ಆ ಆತ್ಮವಿಶ್ವಾಸ ಇತ್ತು ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಒಳ್ಳೆ ಆಡಳಿತ ಎಲ್ಲರೂ ಅಭ್ಯರ್ಥಿಗಳು ಒಳ್ಳೆ ಅಭ್ಯರ್ಥಿಗಳು ಬಟ್ ಆದರೆ ನಮಗೆ ಇಷ್ಟು ಬಂದಿರೋದು ನಿಜವಾಗ್ಲೂ ಇದು ಜನಗಳು ಓಟ್ ಹಾಕಿಬಿಡಿದ್ರು ನಾವೇ ಓಟ್ ಹಾಕ್ಸ್ಕೊಂಡಿಲ್ಲವೋ ಅಂತ ಇದು ನಮ್ಮದು ಲೋಪ ಇದು ಕಾಂಗ್ರೆಸ್ ನಾಯಕರದ ಲೋಪ ಕಾಂಗ್ರೆಸ್ ಪಕ್ಷದ ಲೋಪ ಇದು ಜನ ಓಟ್ ಹಾಕಿದ್ದೀವಿ ನಾವು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಸರಿ ಇಲ್ಲ ಅವರು ರೈತರ ಸಮಸ್ಯೆ ಪರಿವರ್ಸಲಿಲ್ಲ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಬೆಲೆ ಹರಿಕೆ ನೀವು ಗ್ಯಾರಂಟಿ ಕೊಟ್ಟಿದ್ದೀರಿ ನಿಮ್ಗೆ ಓಟ್ ಹಾಕ್ತೀವಿ ಬನ್ನಿ ಎಂದು ನಾವು ನಾವೇ ಎಲ್ಲ ಲೋಪ ಮಾಡಿದ್ದೀವಿ ಅಂತ ನಮ್ಗೆ ಇದೆ ಇದೊಂದು ಅತ್ಯಂತ ದೊಡ್ಡ ಮಟ್ಟದ ಆತ್ಮಾವಲೋಕನ ವಿಮರ್ಶೆ ಮಾಡಿಕೊಳ್ಳೋ ಸಮಯ ಕಾಂಗ್ರೆಸ್ ಪಕ್ಷಕ್ಕಾಗಿದೆ ನಮ್ಮ ನಾಯಕರುಗಳಿಗಾಗಿದೆ ನಮಗಾಗಿದೆ ಸೊ ಅದನ್ನು ನಾವು ವಿಮರ್ಶೆ ಮಾಡ್ಕೊತೀವಿ ಹದಿನಾರರಿಂದ ಇಪ್ಪತ್ತು ಬಂದು ಹದಿನಾರು ಬಂದು ಡಬಲ್ ಡಿಜಿಟ್ ಹದಿನಾರು ಕಡಿಮೆ ಅಂದರೆ ಹದಿನಾರು ಬರಬೇಕಾಗಿತ್ತು ಹೆಚ್ಚಂದರೆ ಇಪ್ಪತ್ತು ಇಪ್ಪತ್ತೆರಡು ಬರಬೇಕಾಗಿತ್ತು ಅಂತಹ ಸಮಯ ಇದು ಅದರೊಳಗೆ ಏನೋ ನಮ್ಗೆ ಇನ್ನೂ ಒಂದು ಐದಾರು ಕೆ ಬಂದಿದ್ರೆ ಈ ಇಂಡಿಯಾ ಮೈತ್ರಿಕೂಟಕ್ಕೆ ರಾಷ್ಟ್ರಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ಬೋದಾಗಿತ್ತು ಅವರು ಅಧಿಕಾರ ಹತ್ರ ಹೋಗೋಕ್ಕೆ ಒಂದು ಅವಕಾಶಗಳಾಗ್ತಾ ಇತ್ತು ಸೊ ಹಂಗಾಗಿ ಇದಿನ್ನೂ ನಾವು ಆತ್ಮಾವಲೋಕನ ಮಾಡ್ಕೋಬೇಕಿದೆ ಬಟ್ ಒಂದು ಬದಲಾವಣೆಗಾಗಿ ಜನ ಬದಲಾವಣೆ ಬಯಸಿದ್ದಾರೆ ಮತ ಎಷ್ಟು ಹಾಕಿದ್ರು ಯಾರು ಹಾಕಿದ್ರು ಅದಕ್ಕಿಂತ ಬದಲಾವಣೆ ಬಯಸಿದ್ದಾರೆ ನರೇಂದ್ರ ಮೋದಿಯವರನ್ನು ಹತ್ತು ವರ್ಷ ಅವ್ರಿಗೆ ಅವಕಾಶ ಕೊಟ್ಟು ಐತಿಹಾಸಿಕ ಅವ್ರಿಗೆ ಮ್ಯಾಂಡೇಟ್ ಕೊಟ್ಟು ಅವ್ರ ಚುನಾವಣಾ ಸಮಯದಲ್ಲಿ ನಾನು ಹತ್ತು ವರ್ಷ ಏನು ಮಾಡಿದೆ ಅಂತ ಅವ್ರು ಕೊಡೋಕ್ಕಾಗಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಅವರು ಇಲ್ಲಿ ಹೆಂಗೆ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಇದ್ದಾಗ ಆಜಾನ್ ಇಜಾಬ್ ಚರ್ಚೆ ಮಾಡ್ತಾಯಿದ್ರು ನರೇಂದ್ರ ಮೋದಿಯವರು ಆ ರೀತಿಯಾಗಿ ಮಂಗಳ ಸೂತ್ರ ದನ ಹೊಡ್ಕೊಂಡು ಕೊಟ್ಟು ಹೋಗ್ಬಿಡ್ತಾರೆ ಮುಸಲ್ಮಾನರು ಮೀಸಲಾತಿ ಸಿಕ್ಬಿಡ್ತದೆ ಅವರಿಗೆ ಕ್ರಿಕೆಟ್ ಟೀಮಲ್ಲಿ ಅವರು ಸೇರ್ಕೊಂಡು ಈ ರೀತಿಯ ಚರ್ಚೆಗಳಿಗೆ ಅವರು ಅವಕಾಶ ಮಾಡಿಕೊಟ್ಟಿದ್ರು ಹಂಗಾಗಿ ಅವರು ತಿರಸ್ಕಾರ ಮಾಡೋದು ಒಂದು ಸ್ವಾಗತಾರ್ಹ ಮತ್ತು ಬದಲಾವಣೆ ಬಯಸಿದ್ದೀವಿ ನಾನು ಅನ್ಕೊತೀನಿ ಇಂಡಿಯಾ ಮೈತ್ರಿಕೂಟ ನಾಳೆ ಸರ್ಕಾರ ಮಾಡಲಿಕ್ಕೆ ಎಲ್ಲ ಪಕ್ಷಗಳನ್ನು ಸೇರಿಸಿ ಒಂದು ಕ್ಲೈಮ್ ಮಾಡ್ಬೋದು ಅಂತ ಒಂದು ಭರವಸೆ ಬಂದಿದೆ ಈಗ ನಾನ್ನೂರು ಬರುತ್ತೆ ಅಥವಾ ಮುನ್ನೂರೈವತ್ತು ಬರುತ್ತೆ ಮುನ್ನೂರ ಎಪ್ಪತ್ತು ಬರುತ್ತೆ ಈ ಥರದ ಸ್ಟೇಟ್ಮೆಂಟ್ಗಳನ್ನು ಎನ್ ಡಿ ಎದವರು ಕೊಟ್ಟಿದ್ದರು ಪ್ರಧಾನಮಂತ್ರಿಗಳು ಚಾರ್ಜ್ಸೋ ಪಾರ್ ಅಂತ ಹೇಳಿದರು ನೀವು ಹೇಳ್ತೀರಿ ಇದು ನೈತಿಕವಾಗಿ ಅದಪ್ಪತನವಾಗಿದೆ ಕಾರಣ ಏನು ಅಂತಂದರೆ ಅವರು ಕ್ಲೇಮ್ ಮಾಡಿದಷ್ಟು ಬಂದಿಲ್ಲ ಅಂತ ಹಾಗಾಗಿ ಅವರು ರಾಜೀನಾಮೆ ಕೊಡಬೇಕು ಅಂತ ಕರೆಕ್ಟಾ ಕರೆಕ್ಟ್ ಈಗ ನೀವು ಕರ್ನಾಟಕದಲ್ಲಿ ಇಪ್ಪತ್ತು ಕ್ಲೇಮ್ ಮಾಡ್ಕೊಂಡಿದ್ದೆ ಕರೆಕ್ಟು ಎಷ್ಟು ಬಂದಿದೆ ಸರಿಯಾಗಿ ಕರೆಕ್ಟಾಗಿ ಒಳ್ಳೆ ಪ್ರಶ್ನೆ ಕೇಳಿದಂಗೆ ಸ್ವಲ್ಪ ಸಂತೋಷ ಆಯ್ತಿದೆ ಯಾಕಂದರೆ

ಚರ್ಚೆ ಮಾಡೋಣ ಜಗಳ ಆಡ್ತಾ ಇಲ್ಲ ರೀ ಇಲ್ಲ ಜಗಳ ಅಲ್ಲ ನಿಮ್ಮ ಪ್ರಶ್ನೆ ಚೆನ್ನಾಗಿತ್ತು ಅದಕ್ಕೆ ಸಂಬಂಧ ಪ್ರಶ್ನೆ ಚೆನ್ನಾಗಿತ್ತು ನಾನು ಚೆನ್ನಾಗಿರೋ ಪ್ರಶ್ನೆ ನಾನು ನಿಮ್ಗೆ ಟೈಮ್ ಕೊಡಲ್ಲ ಕಂಟಿನ್ಯೂ ಮಾಡಿ ಪ್ಲೀಸ್ ನಾನು ಇನ್ನೂ ಮುಗಿಸೇ ಇಲ್ಲ ಆ ವಿಶ್ವಗುರುವೋ ವಿಶ್ವಗುರು ಅಲ್ಲವೋ ಐವತ್ತಾರು ಇಂಚಿನ ಇದೆಯೋ ನನಗೆ ಗೊತ್ತಿಲ್ಲ ಕ್ಲೇಮ್ ಮಾಡ್ಕೊಂಡು ಅವರೆಲ್ಲ ರಾಜೀನಾಮೆ ಕೊಡಬೇಕು ಅಂತಂದ್ರೆ ರಾಜಕೀಯ ಪಾರ್ಟಿಗಳವ್ರು ಆಗಬೇಕಾಗತ್ತೆ ಕರೆಕ್ಟ್ ಅಲ್ವಾ ಈ ಸಂದರ್ಭದಲ್ಲಿ ನೂರ ಮೂವತ್ತಾರು ಬತದೆ ಅಂತ ಕ್ಲೇಮ್ ಮಾಡ್ಕೊಂಡವ್ರು ನೀವೇ ಕಳೆದವರು ಕರೆಕ್ಟ್ ಇಪ್ಪತ್ತು ಬತದೆ ಅಂತ ಕ್ಲೇಮ್ ಮಾಡ್ಕೊಂಡವರು ನೀವೇ ನಿಜ ನೂರ ಮೂವತ್ತಾರು ಬತ್ತದೆ ಅಂತ ಕ್ಲೇಮ್ ಮಾಡ್ಕೊಂಡವರು ಇಪ್ಪತ್ತು ಬತ್ತದೆ ಅಂತ ಕ್ಲೇಮ್ ಮಾಡ್ಕೊಂಡವರು ಅಥವಾ ಇಪ್ಪತ್ತಕ್ಕೆ ಸಮೀಪ ಇಲ್ಲ ಅಂತಂದ್ರೆ ನೈತಿಕತೆ ಆದರೂ ಹೊತ್ಕೋಬೇಕಾಗತ್ತಲ್ವಾ ಹಂಡ್ರೆಡ್ ಪರ್ಸೆಂಟ್ ಐಗ್ರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಬತ್ತದೆ ಅಂತ ಹೇಳಿದಂತಹ ವಿಜೇಂದ್ರ ಕೂಡ ರಾಜೀನಾಮೆ ಕೊಡಬೇಕಾದ ಅಗತ್ಯ ಇಲ್ಲ ಯಾಕಂದ್ರೆ ವಿಜೇಂದ್ರ ಕೂಡ ಸಾಮಾನ್ಯ ಕಾರ್ಯಕರ್ತ ಅವರು ವಿಶ್ವ ಮಾನವ ಅಲ್ಲ ಅಲ್ಲ ವಿಶ್ವ ಗುರು ಅಲ್ಲ ಐವತ್ತಾರು ಇದೇ ಇಂಚಿನವಲ್ಲ ದೇವದೂತನು ಅಲ್ಲ ನಾನು ಹೇಳ್ತಾರೆ ಆ ರೀತಿ ಸಿ ಏನಂದ್ರೆ ಹತ್ತು ವರ್ಷ ನಿಮಗೆ ಅವಕಾಶ ಸಿಗ್ತಾವೆ ಚಂದ್ರಶರ್ಮ ಅವರೇ ಈ ಐತಿಹಾಸಿಕ ಮ್ಯಾಂಡೇಟ್ ಸಿಕ್ಕಿದಾಗ ನೀವು ಎಂತಹ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯತೆ ಇತ್ತು ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯತೆ ಇತ್ತು ಬೆಲೆ ನಿಯಂತ್ರಣ ಮಾಡ್ಲಿಕ್ಕೆ ಹಿಂಗೆ ಸಾಧ್ಯತೆ ಇತ್ತು ಮಹಿಳೆಯರಿಗೆ ಸಬಲೀಕರಣ ಮಾಡ್ಲಿಕ್ಕೆ ಏನು ಸಾಧ್ಯತೆ ಇತ್ತು ನೀವು ನಾವು ಏನೋ ಆಂತರಿಕ ಗ್ಯಾರಂಟಿಗಳನ್ನ ಬಹುವಾಗಿ ನಂಬ್ಕೊಂಡಿತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ನಿಜ ನಟರಾಜ್ ಗೌಡ್ರೆ ಹೌದು ಗ್ಯಾರಂಟಿ ಅಂಡರ್ ಕರೆಂಟು ಸಿಕ್ಕಾಪಟ್ಟೆ ಇದೆ ಅಂತ ನಿಮಗೂ ಕೂಡ ಚೆನ್ನಾಗಿ ಗೊತ್ತಿತ್ತು ಎಸ್ಪೆಷಲಿ ನಮ್ಮ ನಾರ್ತ್ ಕರ್ನಾಟಕ ಭಾಗದಲ್ಲಿ ನೀವು ಅತಿ ಹೆಚ್ಚು ಸೀಟ್ಗಳನ್ನು ಆಲ್ಮೋಸ್ಟ್ ತೆಗೆದುಕೊಂಡಿರೋದಲ್ಲೇನೇ ಹೌದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ನಮ್ಮೂರು ನಮ್ಮೂರು ಬಳ್ಳಾರಿ ನಮ್ಮೂರು ರಾಯಚೂರು ನಮ್ಮೂರು ಬೀದರ್ ಬೇರೆ ಬೇರೆ ಕಡೆಗಳಲ್ಲಿ ನಿಮ್ಮದು ಕಮಾಲ್ ಒಂದು ಹಂತಕ್ಕೆ ನಡೆದಿದೆ ಕರೆಕ್ಟ್ ಬಟ್ ನಾಟ್ ಕಂಪ್ಲೀಟ್ಲಿ ಅನ್ನೋದು ಕೂಡ ಸ್ಪಷ್ಟ ಆಗ್ತಾ ಇದೆ ಹೌದು ನ್ಯೂಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ